ಅವರು ನಮ್ಮ ನಾಯಕರು. ಸೆಳಿ ಇದ್ದರೆ ಯಾರು ಬಿಡ್ತಾವ್ರೆ ಅಂತ ತಿಳ್ಕೊಂಡಿದ್ರೆ ನೀವು ಎಲ್ಲರಿಗೂ ಪ್ರಯತ್ನ ಮಾಡ್ತಾರೆ. ನಾನು ಹೆಸರು ಹೇಳೋದು ಬೇಡವಾ? ನಮಗೂ ಅದೇ ಕೆಲಸ, ನಮಗೂ ಗೊತ್ತಿದೆಯಲ್ಲ. ನಾನು ಮಾತಾಡ್ತಾ ಇಲ್ಲ ಅಷ್ಟೇ, ನಾನು ಇಷ್ಟೊತ್ತಿಗೆ ಎಷ್ಟೋ ಮನೆಗಳು ಖಾಲಿ ಆಗ್ಬಿಡವು, ನಾವೇ ಸ್ವಲ್ಪ ಸುಮ್ಮನೆ ಇದ್ದೀವಿ ಅಷ್ಟೇ. ಸರಿ, ನಮ್ಮಿಂದ ಹೋಗೋರಲ್ಲ, ಅವ್ರಿಗೆ ಯಾವ ಸಿದ್ಧಾಂತ ಕೊಡ್ತಾವ್ರವ್ರು, ಪಾಠ ಹೇಳ್ತಾವ್ರವ್ರು, ಅವರೆಲ್ಲ ಆ ಸಿದ್ಧಾಂತ ಒಪ್ಕೋಬಿಟ್ಟವ್ರ? ಅವ್ರ ಕ್ಷೇತ್ರದ ಕಾರ್ಯಕರ್ತರು ಕೇಳಿ ಹೇಳ್ತಾರೆ. ಖಂಡಿತ ಹಿರಿಯರು ಏನ್ ಹೇಳ್ತಾರೆ ಅದನ್ನ ನಾವು ಕೂಡ ಬಹಳ ಮೆಲುಕು ಹಾಕ್ಬೇಕಾಗ್ತದೆ, ನಮ್ಮ ಎಕ್ಸೈಸ್ ಮಾಡಬೇಕಾಗ್ತದೆ. ಕೆಲವು ವಿಚಾರದಲ್ಲಿ ನಾವು ಹಿರಿಯರ ಸಲಹೆ ಬಹಳ ಮುಖ್ಯವಾಗಿ, ಎಐಸಿಸಿ ಅಧ್ಯಕ್ಷರು ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಾವು ರಾಜಣ್ಣವರ ಹೇಳಿಕೆಯನ್ನ ಬಹಳ ಗಂಭೀರವಾಗಿ, ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ, ಅವರೇ ಉತ್ತರ ಕೊಟ್ಟಿದ್ದಾರೆ. ಅವರು ಎಐಸಿಸಿ ಒಬ್ಬ ಎಂಎಲ್ಎ ಆಗಿರೋದ್ರಿಂದ, ಮಂತ್ರಿ ಆಗಿರೋದ್ರಿಂದ ಎಐಸಿಸಿನೇ ಅದನ್ನ ಅವ್ರಿಗೆ ಬಹಳ ಗೌರವಪೂರ್ವಕವಾಗಿ ಅವರ ಹೇಳಿಕೆಗನ್ನ ಗಮನಿಸ್ತದೆ. ನೋಡೋಣ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ, ಅವರು ನಮ್ಮ ನಾಯಕರು. ಸೆಳಿ ಇದ್ದರೆ ಯಾರು ಬಿಡ್ತಾವ್ರೆ ಅಂತ ತಿಳ್ಕೊಂಡಿದ್ರೆ ನೀವು ಎಲ್ಲರಿಗೂ ಪ್ರಯತ್ನ ಮಾಡ್ತಾರೆ. ನಾನು ಹೆಸರು ಹೇಳೋದು ಬೇಡವಾ? ನಮಗೂ ಅದೇ ಕೆಲಸ, ನಮಗೂ ಗೊತ್ತಿದೆಯಲ್ಲ. ನಾನು ಮಾತಾಡ್ತಾ ಇಲ್ಲ ಅಷ್ಟೇ, ನಾನು ಇಷ್ಟೊತ್ತಿಗೆ ಎಷ್ಟೋ ಮನೆಗಳು ಖಾಲಿ ಆಗ್ಬಿಡವು, ನಾವೇ ಸ್ವಲ್ಪ ಸುಮ್ಮನೆ ಇದ್ದೀವಿ ಅಷ್ಟೇ. ಸರಿ, ನಮ್ಮಿಂದ ಹೋಗೋರಲ್ಲ, ಅವ್ರಿಗೆ ಯಾವ ಸಿದ್ಧಾಂತ ಕೊಡ್ತಾವ್ರವ್ರು, ಪಾಠ ಹೇಳ್ತಾವ್ರವ್ರು, ಅವರೆಲ್ಲ ಆ ಸಿದ್ಧಾಂತ ಒಪ್ಕೋಬಿಟ್ಟವ್ರ? ಅವ್ರ ಕ್ಷೇತ್ರದ ಕಾರ್ಯಕರ್ತರು ಕೇಳಿ ಹೇಳ್ತಾರೆ. ಖಂಡಿತ ಹಿರಿಯರು ಏನ್ ಹೇಳ್ತಾರೆ ಅದನ್ನ ನಾವು ಕೂಡ ಬಹಳ ಮೆಲುಕು ಹಾಕ್ಬೇಕಾಗ್ತದೆ, ನಮ್ಮ ಎಕ್ಸೈಸ್ ಮಾಡಬೇಕಾಗ್ತದೆ. ಕೆಲವು ವಿಚಾರದಲ್ಲಿ ನಾವು ಹಿರಿಯರ ಸಲಹೆ ಬಹಳ ಮುಖ್ಯವಾಗಿ, ಎಐಸಿಸಿ ಅಧ್ಯಕ್ಷರು ಅವ್ರು ಏನ್ ಹೇಳ್ತಾರೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಾವು ರಾಜಣ್ಣವರ ಹೇಳಿಕೆಯನ್ನ ಬಹಳ ಗಂಭೀರವಾಗಿ, ಮುಖ್ಯಮಂತ್ರಿಗಳು ಶಾಸಕಾಂಗ ಪಕ್ಷದ ನಾಯಕರಿದ್ದಾರೆ, ಅವರೇ ಉತ್ತರ ಕೊಟ್ಟಿದ್ದಾರೆ. ಅವರು ಎಐಸಿಸಿ ಒಬ್ಬ ಎಂಎಲ್ಎ ಆಗಿರೋದ್ರಿಂದ, ಮಂತ್ರಿ ಆಗಿರೋದ್ರಿಂದ ಎಐಸಿಸಿನೇ ಅದನ್ನ ಅವ್ರಿಗೆ ಬಹಳ ಗೌರವಪೂರ್ವಕವಾಗಿ ಅವರ ಹೇಳಿಕೆಗನ್ನ ಗಮನಿಸ್ತದೆ. ನೋಡೋಣ, ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.